ಒಳ್ಳೆ ಆಡಳಿತ ಬೇಕಂದ್ರೆ ಆಮ್ ಆದ್ಮಿ ವೋಟ್ ಹಾಕಿ ಇಲ್ಲ ಇದೇ ಬೇಕು ಭ್ರಷ್ಟ ಸರ್ಕಾರ ಅಂದ್ರೆ ಏನು ಮಾಡಕ್ಕೆ ಗೊತ್ತಾ ಎಲ್ಲಿ ಹೇಗ್ ನೋಡ ಹೇಗ್ ತಳ್ಕೊಂಡ್ರೆ ನೀವು ಪೇಪರ್ ಅಲ್ಲಿ ಬಂದಿತ್ತಾ ಐದು ಬೆಳೆಗೆ ಬೆಂಬಲ ಬೆಲೆ ಕೊಡ್ತಾರೆ ಇದಕ್ಕಿಂತ ಇನ್ನೇನ್ ಬೇಕಾದ ರೈತರಿಗೆ ನೋಡ್ರು ಕೇಜ್ರಿವಾಲ್ ಇದಾರಲ್ಲ ಡೆಲ್ಲಿನಲ್ಲಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೂ ಸ್ವಲ್ಪ ಎಲ್ಲ ತಿಳ್ಕೊಂಡಿದೀವಿ. ಅದಕ್ಕೆ ಎಲ್ಲಾನು ಡಿಸೈಡ್ ಮಾಡ್ಕೊಂಡಿದೀವಿ ನಾವು ಎಲ್ಲ ಎಪಿ ನೇ ಸರಿ ಅದನ್ನ ನೋಡಬೇಕು ಹೊಸ ಪಕ್ಷ ಅನ್ನ ನೋಡಬೇಕು ಅನ್ನೋದನ್ನ ನಾವು ಉದ್ದೇಶಿಸಿ ನಾವು ಅದನ್ನ ನನಗೆ ಬೇಕಿರುವುದು ಉತ್ತಮ ಶಿಕ್ಷಣ ಉತ್ತಮ ಆರೋಗ್ಯ ಮತ್ತು ಉದ್ಯೋಗ ಸರ್ ಇದು ಡೆಲ್ಲಿಯಿಂದ ಕರ್ನಾಟಕ ರಾಜ್ಯಕ್ಕೆ ಸೂಚನೆ ಬಂದಿರೋದು ಪ್ರತಿ ಗ್ರಾಮಗಳಲ್ಲೂ ಗ್ರಾಮ ಸಂಪರ್ಕ ಅಭಿಯಾನ ಅಂತ ಆಮ್ ಆದ್ಮಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದೆ ಪ್ರತಿ ಗ್ರಾಮಲ್ಲೂ ಬೂತ್ ಲೆವೆಲ್ ಅಲ್ಲಿ ನಾವು ಕಾರ್ಯಕರ್ತರನ್ನ ಸಜ್ಜು ಮಾಡೋದು ಮುಂದಿನ ಚುನಾವಣೆಗೆ ತಯಾರಿ ಸರ್ ಇದು ಆಮ್ ಆದ್ಮಿ ಇದು ಏನು ಕಾರ್ಯಕ್ರಮ ಡೆಲ್ಲಿಯಲ್ಲಿ ಪಂಜಾಬಲ್ಲಿ ಆಗ್ತಿದೆ ಆ ಕಾರ್ಯಕ್ರಮಗಳನ್ನ ಜನಗಳಿಗೆ ಮನ ಮುಟ್ಟಿಸೋದು ಮತ್ತು ಮುಂದಿನ ಚುನಾವಣೆಗೆ ತಯಾರಿ ಸರ್ ಗ್ರಾಮ ಸಂಪರ್ಕ ಅಭಿಯಾನದಡಿಯಲ್ಲಿ ಏನು ಆಮ್ ಆದ್ಮಿ ಡೆಲ್ಲಿಯಲ್ಲಿ ಏನೇನು ಮಾಡಿದೆ ಉತ್ತಮ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಕ್ಷೇತ್ರದಲ್ಲಿ ಬದಲಾವಣೆಗಳಾಗಿರ್ಬೋದು ಇದನ್ನ ಜನಗಳಿಗೆ ಮನದಟ್ಟು ಮಾಡ್ತಾ ಇದ್ರಿ ಹಾಗೂ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಏನು ಭ್ರಷ್ಟ ಸರ್ಕಾರ ಇದೆ ಅವರು ಏನು ಮಾಡಿದ್ದಾರೆ ಅದನ್ನು ಕೂಡ ಜನಗಳಿಗೆ ಖಂಡಿತ ಸರ್ ಉತ್ತಮ ಸ್ಪಂದನೆ ಇದೆ ಇವಾಗ ಏನು ಈ ಟೋಪಿ ಇದೆ ಆಮ್ ಆದ್ಮಿ ಟೋಪಿ ಇದೊಂದು ಬ್ರ್ಯಾಂಡ್ ಆಗಿದೆ ನಾವು ಎಲ್ಲೇ ಇದನ್ನು ಹಾಕೊಂಡು ಹೋದ್ರೂ ಜನಗಳು ಉತ್ತಮ ರೀತಿ ಸ್ಪಂದಿಸ್ತಿದ್ದಾರೆ ನೀವು ದಯವಿಟ್ಟು ಕರ್ನಾಟಕದಲ್ಲಿ ಬರಬೇಕು ಕೋಲಾರದಲ್ಲಿ ನೀವು ಬರಬೇಕು ನಮಗೆ ಸಾಕಾಗಿದೆ ಮೂರು ಪಕ್ಷಗಳನ್ನ ನೋಡಿ ನಾವು ನಿಮಗೇನೆ ಈ ರೀತಿ ಈ ಬಾರಿ ನಿಮಗೇನೆ ಅವಕಾಶ ಕೊಡ್ತೀರಾ ಅಂತ ಎಲ್ಲ ಕಡೆನೂ ಇದ್ದಾರೆ ಸರ್ ಇದು ಆಲ್ರೆಡಿ ಮಾಲೂರಲ್ಲಿ ಮುಳಬಾಗಲಲ್ಲಿ ಕೆಲಸ ನಡೆಯುತ್ತಿದೆ ಕೋಲಾರ ತಾಲೂಕಲ್ಲಿ ಇದು ಫಸ್ಟ್ ಸರ್ ಇದು ಒಕ್ಲೇರಿಯಿಂದ ಸ್ಟಾರ್ಟ್ ಮಾಡ್ತಿದ್ರೆ ಇಲ್ಲಿ ಒಕ್ಲೇರಿಯಲ್ಲಿ ಪ್ರತಿ ಹಳ್ಳಿಗೆ ಹೋಗುವಂತ ಒಂದು ಕಾರ್ಯಕ್ರಮ ನಾವು ಅಂದ್ಕೊಂಡಿದ್ದೀವಿ ಅವರು ಇವರು ರಾಜಕೀಯ ನಾಯಕರು ಹೇಳ್ತಾರೋ ಅಂತ ತಪ್ಪು ತಪ್ಪು ಮಾಹಿತಿಗಳನ್ನ ನಂಬಾರ್ದು ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೋರ್ತಿದ್ದೀನಿ ಇಲ್ಲ ಸರ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಕಡೆ BJP ಇದೆ ಒಂದು ಕಡೆ JDS ಇದೆ ಒಂದು ಕಡೆ ಕಾಂಗ್ರೆಸ್ ಇದೆ ಯಾವ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೀವು ನಮಗಿನ್ನ ಚೆನ್ನಾಗಿ ನೀವು ಮಾಧ್ಯಮದವರು ಎಲ್ಲ ಕಡೆನೂ ಓಡಾಡ್ತಾ ಇದ್ದೀರಾ ಎಲ್ಲ ನೋಡ್ತಿದ್ದೀರಾ ನಿಮಗೆ ಗೊತ್ತಿರತ್ತೆ ಅದ್ರ ಬಂಡವಾಳ ಏನು ಅಂತ ಅದೇ ಒಂದೇ ಒಂದು ನಾವು ಆಮ್ ಆದ್ಮಿ ಪಕ್ಷಕ್ಕೆ ಇದು ಒಂದು ಸಾರ ನಮಗೆ ಅವಕಾಶ ಕೊಡಿ ನಾವು ಕೆಲಸ ಮಾಡಿದ್ರೆ ನೀವು ನಮಗೆ ನೆಕ್ಸ್ಟ್ ಟೈಮ್ ಓಟ್ ಕೊಡಿ ಇಲ್ಲಾಂದ್ರೆ ಕೊಡಬೇಡಿ ಯಾವುದು ಸರಿ ಇಲ್ಲ ಸರ್ ಒಂದು ರೋಡ್ ನೋಡಿದ್ರೆ ರೋಡು ಸರಿ ಇಲ್ಲ ರೋಡ್ ನೋಡಿದ್ರೆ ರೋಡು ಸರಿ ಇಲ್ಲ ಒಂದು ಹಾಸ್ಪಿಟ್ಲಿಗೆ ಹೋದರೆ ಅಲ್ಲೂ ಬರೀ ಲಂಚ ಎಲ್ಲ ಪ್ರತಿಯೊಂದು ತಾಲೂಕು ಆಫೀಸ್ಗೆ ಹೋದ್ರೆ ಅಲ್ಲೂ ಲಂಚ ಮಾಮೂಲಿ ಸಣ್ಣ ಗ್ರಾಮ ಪಂಚಾಯತಿಗೆ ಹೋದ್ರೆ ಕೂಡ ಬರೀ ಲಂಚನೆ ಈ ಥರದ್ದು ಇದ್ರ ರಾಜಕೀಯದವರು ಈ ರೀತಿ ನಮ್ಮ ವ್ಯವಸ್ಥೆ ಹಾಳು ಮಾಡಿದ್ದಾರೆ ಅದನ್ನೆಲ್ಲ ಸರಿಪಡಿಸ್ಬೇಕಂದ್ರೆ ಆಮ್ ಆದ್ಮಿ ಪಕ್ಷ ಒಂದೇ ಅದಕ್ಕೆ ಈ ಸತಿ ಎಲ್ಲ ಜನರು ಎದ್ದು ನಿಂತು ಆಮ್ ಆದ್ಮಿಗೆ ಓಟ್ ಹಾಕಬೇಕು ಅಂತ ನಿಮ್ಮ ಮೂಲಕ ನಾನು ಬೇಡಿಕೆ ಸರ್ ಸೊ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಣ್ಣಾ ಹಜಾರೆ ಮೂಮೆಂಟ್ ಇಂದ ನನಗೆ ಒಂದು ಆಸಕ್ತಿ ಬಂದು ಒಂದು ಬದಲಾವಣೆ ಬೇಕು ನಮ್ಮ ಜಿಲ್ಲೆಗೂ ಅಂತ ಸೇರಿಕೊಂಡೆ ಆದರೆ ಈಗ ಬರೀ ಜಿಲ್ಲೆಗಲ್ಲ ಇಡೀ ದೇಶಕ್ಕೆ ಬದಲಾವಣೆ ಬೇಕಾಗಿದೆ ಸೊ ಹಾಗಾಗಿ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ನಾವು ಇಷ್ಟು ಜನ ಇದ್ದೀವಿ ಎಲ್ಲರೂ ದುಡಿತಾ ಇದ್ದೀವಿ ಆಮ್ ಆದ್ಮಿ ಪಕ್ಷಕ್ಕೆ ಏಕೆ ವೋಟ್ ಮಾಡಬೇಕು ಅಂತ ನೀವು ಆಲ್ರೆಡಿ ನೋಡಿದ್ದೀವಿ ಮಾಧ್ಯಮದವರು ಡೆಲ್ಲಿಯಲ್ಲಿ ಏನಾಗ್ತಾ ಇದೆ ಮತ್ತು ಪಂಜಾಬಲ್ಲಿ ಏನಾಗ್ತಾ ಇದೆ ಅಂತ ಇವತ್ತು ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಜನಸಾಮಾನ್ಯನ ಮತ್ತು ಅವರ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣ ಬೇಕಾಗುತ್ತೆ ಈ ಉತ್ತಮವಾದ ಶಿಕ್ಷಣ ಎಲ್ಲಿ ಕೊಡ್ತಾ ಇದ್ದಾರೆ ಖಾಸಗೀಕರಣ ಮಾಡಿದ್ದಾರೆ ಖಾಸಗೀಕರಣ ಮಾಡಿಬಿಟ್ಟು ನಾವು ದುಡಿಯೋದೆಲ್ಲ ಏನಾಗ್ತಾ ಇದೆ 50% ಏನಾಗ್ತಾ ಇದೆ ಎಜುಕೇಷನ್ ಹೊರಟೋಗ್ತಾ ಇದೆ ಆ ಎಜುಕೇಷನ್ ಹೋದ್ರೂ ಅಲ್ಲಿ ಉತ್ತಮವಾದ ಶಿಕ್ಷಣ ಸಿಗ್ತಾ ಇಲ್ಲ ಸೊ ನಾವೇ ನೋಡಿ ನನಗೆ ಇಂಜಿನಿಯರಿಂಗ್ ಮಾಡಿ ಆದಮೇಲೆ ನಾನು ಪ್ರೌಢಶಾಲೆ ಟೇಕಲಲ್ಲಿ ಓದಿದ್ದು ಅದಾದಮೇಲೆ ನಾವು IIT ಅಂದರೆ ಏನು ಅದಕ್ಕೆ ಹೇಗೆ ಸಿದ್ಧತೆಗಳನ್ನು ಮಾಡಿಕೊಡ್ಬೇಕು ನನಗೆ ಗೊತ್ತಿರಲಿಲ್ಲ ಆಗ ಈಗ ನನಗೆ ಅರಿವಾಗ್ತಾ ಇದೆ ನನಗೂ ಈ ಒಂದು ಡೆಲ್ಲಿಯಲ್ಲಿ ಈಗ ಏನಾಗ್ತಾ ಇದೆ ಅಲ್ಲಿ ಕೋಚ್ ಮಾಡ್ತಾರೆ ಪ್ರೈವೇಟ್ ಡೆಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಭಾರತಾದ್ಯಂತ ಎಕ್ಸ್ಪರ್ಟ್ಸ್ ಬಂದು ಮಕ್ಕಳಿಗೆ ಕೋಚ್ ಮಾಡ್ತಾರೆ IIT IIT ಜಾಯ್ನ್ ಆಗ್ಬೇಕಾದ್ರೆ JEE NEET ಇದೆಲ್ಲ ಕೋಚ್ ಮಾಡ್ತಾರೆ ಸೊ ಹೀಗಾಗಿ ಎಜುಕೇಷನ್ ಯಾವ ಲೆವೆಲ್ ತೊಗೊಂಡೋಗಿದ್ದಾರೆ ಅಂದರೆ ಅವರು ನೀವು ನೋಡಿ ಪ್ರೈವೇಟು ಮತ್ತು ಗೌರ್ಮೆಂಟ್ ಶಾಲೆಯ ರಿಸಲ್ಟ್ಸ್ ಫಲಿತಾಂಶಗಳನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ 97.7 ಇದೆ ಇವತ್ತು ರಾಜಕೀಯ ಆಡಳಿತ ಅಂದರೆ ರಾಜಕೀಯಕ್ಕೆ ಬರೋರು ಅದರಲ್ಲಿ ಎಷ್ಟೋ ಜನ ಚೆನ್ನಾಗಿದ್ದಾರೆ ಈ ಮೂರು ಪಾರ್ಟಿಗಳಿದಾರಲ್ಲ ಕಾಂಗ್ರೆಸ್ BJP ಮತ್ತು ದಳ ಇವರು ಏನು ಮಾಡ್ತಾ ಇದ್ದಾರೆ ಕಾರ್ಪೊರೇಟರ್ ಹತ್ರ ದುಡ್ಡು ತಗೋತಾರೆ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಕಾರ್ಪೊರೇಟರ್ಗಳಿಗೆ ಮತ್ತೆ ರೀಫಂಡ್ ಮಾಡ್ತಾರೆ ಇಷ್ಟೇ ಆಗೋಗಿದೆ ಎಜುಕೇಷನ್ ಎಷ್ಟು ಶಾಲೆಗಳು ಕಟ್ಟಿದ್ದಾರೆ ಶಾಲೆ ಆ ಡೆಲ್ಲಿ ಇರತಕ್ಕಂಥ ಡೆಲ್ಲಿಯಲ್ಲಿ 5 ವರ್ಷದಲ್ಲಿ ಒಂದು ಪರಿವರ್ತನೆ ಆಗಿರೋದು ಇಲ್ಲಿ ಇಷ್ಟು ವರ್ಷ ಆದರೂ ಯಾವುದೇ ಪಾರ್ಟಿ ಆಗಲಿ ಮೂರು ಪಾರ್ಟಿ ತಗೊಳ್ಳಿ ಯಾವುದೇ ಪಾರ್ಟಿ ಆದರೆ ಯಾಕೆ ಇವರು ಮಾಡ್ತಾ ಇಲ್ಲ ಹಾಸ್ಪಿಟಲ್ ತಗೊಳ್ಳಿ ಹಾಸ್ಪಿಟಲ್ ಯಾಕೆ ಇವರು ಅತ್ಯುತ್ತಮವಾದ ಹಾಸ್ಪಿಟಲ್ನ ಕಟ್ತಾ ಇಲ್ಲ ಅಲ್ಲಿ 50 ಲಕ್ಷ ರೂಪಾಯಿ ತನಕ ಫ್ರೀ ಇದೆ ಇಲ್ಲಿ ಯಾಕೆ ಕೊಡ್ತಾ ಇಲ್ಲ ಇವರು ಎಲ್ಲಿ ಹೋಗ್ತಾ ಇದೆ ದುಡ್ಡು
ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ, ಅವರು IRS ಅವರು, ಅವರಿಗೆ ಈ ಫೈನಾನ್ಸ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರು ಹೇಳ್ತಾರೆ ನಮ್ಮ ದೇಶದಲ್ಲಿ ಇರತಕ್ಕಂತ ದುಡ್ಡು ಎರಡು ದೇಶ ಸಾಕಬಹುದು, ಅಂದ್ರೆ ನಮ್ಮ ದೇಶದಲ್ಲಿ ಇನ್ನೊಂದು ಭಾರತ ದೇಶ ಕಟ್ಟಿ ಅಷ್ಟು ಉಳಿಯುತ್ತೆ ದುಡ್ಡು, ಅಷ್ಟು ನಾವು ಸೇವೆ ಮಾಡಬಹುದು, ಅಷ್ಟು ದುಡ್ಡಿದೆ ನಮ್ಮ ಹತ್ರ ಅಂತ.